ನಮಸ್ಕಾರ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಮುಖ್ಯಾಂಶಗಳು. ಎರಡನೇ ಹಂತದ ಕೊರೋನಾ ರೋಗ ನಿರೋಧಕ ಲಸಿಕೆ ಅಭಿಯಾನಕ್ಕೆ ಜಿಲ್ಲಾಧಿಕಾರಿಗಳಿಂದ ಚಾಲನೆ. ಶಾಸಕರಾದ ಆರ್ ನರೇಂದ್ರ ರವರಿಂದ ರಾಮಾಪುರದಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಣ ಅತಿ ಮುಖ್ಯವಾದ ಪಾತ್ರ, ಸಿಜೆ ವಿಶಾಲಾಕ್ಷಿ. ಜಿಲ್ಲಾ ದೇವಾಂಗ ಅಭಿವೃದ್ಧಿ ನಿಗಮ ಹಕ್ಕು ಹೋರಾಟ ಸಮಿತಿ ಹಾಗೂ ದಕ್ಷಿಣ ಭಾರತ ದೇವಾಂಗ ಸೇವಾ ಸಂಘದ ಸಹಯೋಗದೊಂದಿಗೆ ದೇವಾಂಗ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಒತ್ತಾಯಿಸಿ ಪ್ರತಿಭಟನೆ. ಜೆಎಚ್ ಪಟೇಲ್ ಸಭಾಂಗಣದಲ್ಲಿಂದು ಚಾಮರಾಜನಗರ ಜಿಲ್ಲಾ ಸರ್ವಜ್ಞ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ. ಕೇತಹಳ್ಳಿ ಗ್ರಾಮದಲ್ಲಿ ಬಸವ ಭವನ ಕಟ್ಟಡದ ಕಾಮಗಾರಿಗೆ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ರವರಿಂದ ಭೂಮಿ ಪೂಜೆ. ಫೆಬ್ರವರಿ 9-10ರಂದು ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷರ ಜಿಲ್ಲಾ ಪ್ರವಾಸ. ಅರಣ್ಯ ಸಚಿವರಿಂದ ಬಿಆರ್ಟಿ 360 ವರ್ಚುಯಲ್ 3D ಕ್ಯಾಮೆರಾ ವೀಕ್ಷಣೆಗೆ ಚಾಲನೆ. ಬೇಸಿಗೆ ಬೆಳೆಗಳಿಗೆ ಸುವರ್ಣಾವತಿ ಜಲಾಶಯದಿಂದ ನಾಲೆಗಳಿಗೆ ನೀರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಸುರೇಶ್ ಕುಮಾರ್. ಯಶಸ್ವಿಯಾಗಿ ನಡೆದ ಜಾನಪದ ಅಕಾಡೆಮಿ ಪುರಸ್ಕೃತರ ಪ್ರಶಸ್ತಿ ಪ್ರದಾನ ಸಮಾರಂಭ. ಫೆಬ್ರವರಿ 9ರಂದು ನಗರದಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ. ಖಾಸಗಿ ವೈದ್ಯಕೀಯ ನೋಂದಣಿ ಕಾರ್ಯಕ್ರಮ. ಫೆಬ್ರವರಿ 9ರಂದು ನಗರದಲ್ಲಿ ವಿದ್ಯುತ್ ಸೇವೆ ಕುರಿತು ಅರಿವು ಕಾರ್ಯಕ್ರಮ. ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿಗಾಗಿ ಅಗತ್ಯ ವಿವರ ಸಲ್ಲಿಸಲು ತೋಟಗಾರಿಕಾ ಇಲಾಖೆ ಮನವಿ. ಅಯೋಧ್ಯೆ ರಾಮ ಮಂದಿರ ಹೃದಯದಲ್ಲಿ ರಾಮಚಂದ್ರ ಕವಿಗೋಷ್ಠಿ ಕಾರ್ಯಕ್ರಮದ ಉದ್ಘಾಟನೆ. ಬಜೆಟ್ನಿಂದ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ, ಸಿಎ ವಾಗೀಶ್ ಹೆಗ್ಗೆ. ಜಿಲ್ಲಾ ಕೋವಿಡ್ ವರದಿ. ಧನ್ಯವಾದಗಳು.